ಅವ್ರ ಹೆಸರಿನಲ್ಲಿ ಯಾವುದೋ ಒಂದು ಟ್ರಸ್ಟು ಅಂತ ಮಾಡ್ಕೊಂಡು ಅವ್ರ ಅನುಕೂಲ ಪಡ್ಕೊತಾ ಇದ್ದಾರೆ. ಬೇರೆ ಇಲಾಖೆಯವರು ಯಾರು ಬಂದರೆ ಕ್ಯಾಸ್ಟಿಸಮ್ ಕೇಳ್ತಾರೆ, ಅವ್ರ ಕಮ್ಯುನಿಟಿಲಿ ಯಾರು ನಿಮ್ಮ ಗಮನಕ್ಕೆ ತರ್ತಾ ಇಲ್ವಾ, ಬರ್ತಾ ಇಲ್ವಾ. ಇನ್ನು ನಾವು ಸಾಮಾನ್ಯ ಜನಗಳು ಏನು ಮಾಡೋಕ್ಕಾಗುತ್ತೆ, ಒಬ್ಬ ಎ ಸಿ ತಹಸೀಲ್ದಾರ ಏನು ಮಾಡೋಕ್ಕಾಗಲ್ಲ ಸರ್, ನಾವು ಅವ್ರ ಮನೆಯಲ್ಲೇ ನಾವು ಹೊಸ ಇರೋದು ಅಂತ ಅಂದು ನೀವು ತುಂಬ ಪುಣ್ಯವಂತರು ಬಿಡ್ರಿ ಅಂಥವ್ರ ಜಾಗದಲ್ಲಿ ಇದ್ದೀರಲ್ಲ ಅಂದರು. ಬಟ್ ಅಂಥ ಜಾಗದಲ್ಲಿ ಇರೋದಕ್ಕೆ ನಮಗೂ ಆಗ್ತಾ ಇಲ್ಲ. ವಿಪರ್ಯಾಸ ನೋಡಿ, ಕೊಚ್ಚಿನಲ್ಲಿ ಕೊಳ್ಳೆ ಹೊಡ್ಕೊಂಡೋದು ವಾಸ್ಕೋಡಿಗ ಮುಂದೆ ಸ್ಮಾರಕ ಮಾಡಿದ್ದಾರೆ. ನಿಂತಿರೋದೇ ನಿಂತಿರೋದೇ ಕೆ ಎಸ್ ನರಸಿಂಹಸ್ವಾಮಿ ಅವ್ರ ಮನೆ. ಈ ಮನೆ ಇದು ಮೊದಲು ಬ್ರಾಹ್ಮಣರು ಬೀದಿ ಅಂತ ಬರೋದು, ಈಗ ಅದಕ್ಕೇನೆ ಅಲ್ಲಿ ಅಲ್ಲಿ ಬೋರ್ಡ್ ಹಾಕಿ ಕೆ ಎಸ್ ನರಸಿಂಹಸ್ವಾಮಿ ರಸ್ತೆ ಅಂತ ಮಾಡಿದ್ದಾರೆ. ಕೆ ಎಸ್ ನರಸಿಂಹಸ್ವಾಮಿ ಅಂತ ರಸ್ತೆ ಮಾಡಿದ್ದಾರೆ. ಅಲ್ಲಿ ಸರ್ಕಲ್ಗೆ ಬಂದರೆ ಅಲ್ಲಿ ಕೋಟೆ ಸರ್ಕಲ್ ಯಾರ್ಯಾರು ತೋರಿಸ್ತಾರೆ, ಅಲ್ಲಿಂದ ಬಂದರೆ ಲೆಫ್ಟ್ ಸೈಡ್. ಇದು ಅವರು ಹುಟ್ಟಿ ಬೆಳೆದಿರೋ ಅಂತ ಇದು ಅವರು ಹುಟ್ಟಿ ಬೆಳೆದಿರತಕ್ಕಂಥ ಮನೆ. ಎಷ್ಟು ಅವರು ಕಾಲೇಜ್ಗೆ ಹೋಗೋವರೆಗೂ ಇಲ್ಲೇ ಇದ್ರ? ಹಾಂ, ಅವ್ರು ಕಾಲೇಜ್ಗೆ ಹೋಗೋವರೆಗೆ ವಿದ್ಯಾಭ್ಯಾಸ ಮುಗಿಸಿರೋದೆಲ್ಲ ಇಲ್ಲೇನೆ ಇಲ್ಲೇನೆ. ಮದುವೆ ಆದ್ಮೇಲೆ ಅವರು ಚೇಂಜ್ ಹೋಗಿರೋದು. ಇಲ್ಲ ಇಲ್ಲ, ಇದನ್ನು ಮನೆನೇ, ಇದು ಒಂದು ಚಿಕ್ಕದಾಗ ರೂಮ್ ಮಾಡಿದ್ವು ನಾವು, ಆಲ್ಟರ್ ಮಾಡ್ಕೊಂಡಿದ್ದು. ನೀವು ಇದೇ ಮನೇಲಿ ವಾಸವಾಗಿದ್ರ? ನಾವು ವಾಸವಾಗಿದ್ದು ಈಗ ಒಂದು 4-5 ವರ್ಷದಿಂದ ಬೀಳ್ಬಿದ್ದು ಹೋಗಿರೋದು ನಾವು. ಎಲ್ಲಿ ಇವಾಗ ಎಲ್ಲಿರೋದು ಸರ್ ನೀವು? ನಾವು ಜಮೀನ್ ಹತ್ರ ಇದ್ದೀವಿ, ತೋಟದ ಮನೆಯಲ್ಲಿ. ಓಕೆ, ಎಷ್ಟು ಕೊಂಡ್ಕೊಂಡ್ರಿ ಇದು? ಅವಾಗ ನಮ್ಮ ತಂದೆ ಕೊಂಡ್ಕೊಂಡಿದ್ರು, ಅವತ್ತು ಮಾರ್ಕೆಟ್ ರೇಟ್ ಏನಿತ್ತು ಅಂತ ಪತ್ರನೇ ನೋಡಬೇಕು. ಅದೆಲ್ಲ ನೋಡೋಣ ಬನ್ನಿ, ಹಾಗಾದ್ರೆ ಮನೆ ನೋಡೋಣ. ಓ, ತಲೆಬಾಗಿ ಮನೆ ಒಳಗಡೆ ಹೋಗ್ಬೇಕು. ಮನೆಗೆ ಫಸ್ಟ್ ಎಂಟರ್ ಆದ ತಕ್ಷಣ ಗೋಡೆ ಪಾಳು ಬಿದ್ದ್ಬಿಟ್ಟಿದೆ, ಎಲ್ಲ ಮನೆ ಪೂರ ಪಾಳು ಬಿದ್ದಿದೆ, ಗೋಡೆ ಬಿದ್ದೋಗಿದೆ. ಇದು ಹಾಲು ಸರ್? ಇದು ಅದು ಬಚ್ಚಲು ಮನೆ, ಇದಾಗಿದೆ ಬಿಡಿ. ಫುಲ್ಲು ಕಟ್ಕೋಬಿಟ್ಟಿದೆ ಎಲ್ಲ ಕೆಲಸನ, ಅದೆಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಓ, ಇಲ್ಲ ಅಂಡೆ ಒಲೆನೇ ಕಿತ್ಕೊಂಡು ಅದನ್ನು ಕಿತ್ಕೊಂಡು ಹೋಗಿದ್ದಾರೆ. ಕದ್ದಿ ಎಂತ ಜನ ನೋಡಿ ಸರ್. ನಿಮ್ಮೂರ್ನವ್ರೆ, ಬೇರೆ ಯಾರು ಅಲ್ಲ. ಯಾರು ಬರ್ತದೆ ಅಂಡೆ ಅದನ್ನೇ ಚಿನ್ನ ಕೆಎಸ್ ನರಸಿಂಹಸ್ವಾಮಿ, ಕನ್ನಡದ ಖ್ಯಾತ ಕವಿ, ಸಾಹಿತಿ, ನವೋದಯ ಕವಿತೆಗಳ ಸಾಹಿತಿ ಅವರು. ನೋಡಿ, ಕಿಕ್ಕೇರಿಲಿದ್ದೀವಿ, ಅವ್ರ ಮನೇಲಿದ್ದೀವಿ. ಅವ್ರ ಮನೆ ಎಂಥ ಪರಿಸ್ಥಿತಿ ಇದೆ ಅಂತ ಬನ್ನಿ, ಹಾಗಾದ್ರೆ ಅವ್ರ ಮನೆ ನೋಡೋಣ. ಅವರು ಬಾಳಿ ಬದುಕಿ ಬಾಲ್ಯ ಜೀವನ ಕಳೆದಂಥ ಮನೆ ಇದು, ಇವಾಗ ಶಿಥಿಲಾವಸ್ಥೆಗೊಂಡಿದೆ. ಅವ್ರು ಬರೆದಂಥ ಸಾಹಿತ್ಯಗಳು, ಇವಾಗ ಹಲವಾರು ಕವಿತೆಗಳು ಸಿನಿಮಾದಲ್ಲಿ ಹಾಡಾಗಿ ಪರಿವರ್ತನೆಗೊಂಡಿದ್ದಾವೆ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು, ರಾಯರು ಬಂದರು ಮಾವನ ಮನೆಗೆ, ಎಂತಹ ಸಾಹಿತ್ಯಗಳನ್ನ ಬರೆದಿದ್ರು. ಬನ್ನಿ, ಅವ್ರ ಮನೆ ಹೇಗಿದೆ ಅಂತ ನೋಡಿ. ಓ ಮೈ ಗಾಡ್, ಎಲ್ಲ ಶೆಲ್ಬೆ ಎಲ್ಲ ಕಟ್ಕೋಬಿಟ್ಟಿದೆ. ಇದು ಅಡುಗೆ ಮನೆ ಅವಾಗ. ಅಡುಗೆ ಮನೆ ನೋಡಿ ಹೇಗಿದೆ. ಇಲ್ಲ ಪಾಳು ಬಿದ್ದ್ಬಿಟ್ಟಿದೆ, ಇಲ್ಲೊಂದು ರೂಮ್ ಇದೆ. ಅಲ್ಲ, ರೂಮ್ ಅಲ್ಲ, ಇದು ಬಚ್ಚಲು ಮನೆ ಅನಿಸುತ್ತೆ. ಹೌದು, ಎಲ್ಲ ನೋಡಿ ನಮ್ಮ ಇಲ್ಲಿ ತೊಟ್ಲು ತೊಟ್ಲು ಇದೆ. ತೊಟ್ಲು ಅದು ಬೇರೆ ಅವರದಲ್ಲ. ಓಕೆ, ಅವರು ಬರ್ತಿದ್ದ ಟೇಬಲ್ ಒಂದು ಇದೆ. ಓ ಹೌದಾ, ಓಕೆ. ಇಲ್ಲಿರೋ ಐಟಮ್ಸ್ ಗಳೆಲ್ಲ ಯಾರ್ದು ಸರ್? ಸರ್, ಈ ಐಟಮ್ಸ್ ಎಲ್ಲ ನಮ್ದೇನೆ, ಇದು ಇಲ್ಲಿರೋ ಐಟಮ್ಸ್ ಅವರದಲ್ಲ. ಅವರದಾಗ ಅದೊಂದು ಇದೆ ಅಷ್ಟೇ, ಅದೊಂದು ಟೇಬಲ್. ಈ ತೊಟ್ಲು ಎಲ್ಲ ನಿಮ್ಮ ಇದೆಲ್ಲ ನಮ್ದು. ಬನ್ನಿ ಫಸ್ಟ್ ಸರ್, ನಾವು ಪತ್ತೆ ಮಾಡ್ಕೊಡೋಣ ವಿಡಿಯೋದಲ್ಲಿ.
ಕಿಕ್ಕೇರಿ ನಿಮ್ಗೆಲ್ಲ ಗೊತ್ತೇ ಇದೆ, ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಲ್ಲಿ ಕಿಕ್ಕೇರಿ ಊರಿದೆ. ಕಿಕ್ಕೇರಿ ಯಾವ್ದಕ್ಕೆ ಫೇಮಸ್? ಕೆ ಎಸ್ ನರಸಿಂಹಸ್ವಾಮಿ ಹುಟ್ಟಿ ಬಾಳಿ ಬದುಕಿದ ಮನೇಲಿದ್ದೀವಿ. ಆ ಮನೇನ ನೀವು ಕೊಂಡ್ಕೊಂಡಿದ್ರೆ, ಯಾವಾಗ ಕೊಂಡ್ಕೊಂಡಿದ್ದು ನಿಮ್? ನಾವು ಕೊಂಡ್ಕೊಂಡು, ನಮ್ಮ ತಂದೆ ಕೊಂಡ್ಕೊಂಡಿರೋದು. ನಲವತ್ತೊಂದು ವರ್ಷ ಆಗಿದೆ. ನಲವತ್ತೊಂದು ವರ್ಷದ ಹಿಂದೆ ಖರೀದಿ ಮಾಡಿದಂಥ ಮನೆ. ನಲವತ್ತೊಂದು ವರ್ಷದಿಂದ ಈ ಮನೆ ನೋಡಿ ಹೇಗಿದೆ. ಇವು ಖರೀದಿ ಮಾಡಿದಾಗ ಹೇಗಿತ್ತು, ಇವಾಗಲೂ ಕೂಡ ಹಾಗೇ ಇದೆ. ಒಂದು ಸ್ವಲ್ಪನೂ ಕೂಡ ಏನು ಚೇಂಜಸ್ ಇಲ್ಲ. ಯಾಕೆ ಏನು ಅಂತ ಸರ್ ಹೇಳ್ತಾರೆ ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂದ್ಬಿಟ್ಟು. ಏನು ಮಾಡ್ಕೊಂಡಿರೋದು ಸರ್ ನೀವು? ನಾವು ವ್ಯವಸಾಯ. ವ್ಯವಸಾಯ. ಯಾಕೆ ಈ ಮನೇನ ಹಾಗೆ ಬಿಟ್ಟಿದ್ದೀರಾ ನೀವು? ನಲವತ್ತೊಂದು ವರ್ಷ ಅಂತ ಹೇಳಿದ್ರೆ ಇನ್ನೇನು, ಇನ್ನು ಒಂಬತ್ತು ವರ್ಷ ಬಂದರೆ 50 ವರ್ಷ ಆಗುತ್ತೆ. 50 ವರ್ಷ ಆಗುತ್ತೆ ಅಂದರೆ ನಾವು ಡೆವಲಪ್ಮೆಂಟು ಅಂತ ಯಾವ ರೀತಿ ಡೆವಲಪ್ ಮಾಡೋದು? ನಮಗೆ ಇರೋದಕ್ಕೆ ವಾಸಕ್ಕೆ ಮನೆ ಬೇಕು ಅಂತ, ವಾಸಕ್ಕೆ ಮನೆ ಅಂತ ಇದ್ವು. ನಾವು ಜಮೀನ್ ಹತ್ರ ಹೋಗಿ ಸೆಟ್ಲ್ ಆದವು. ಇದು ಮನೆ ಹಿಂಗೆ ಬೀಳ್ಬಿದ್ದಿದೆ. ಹಿಂದೆ ಸರ್ಕಾರದಲ್ಲಿ ಕೊತ್ಮರ್ನಳ್ಳಿ ಕೃಷ್ಣ ಅವ್ರು ಸ್ಪೀಕರ್ ಆಗಿದ್ದಾಗ ಇದನ್ನ ಸ್ಮಾರಕ ಮಾಡಲಿಕ್ಕೆ ಅಂತ ಒಂದು ಸರ್ಕಾರದ ಗಮನಕ್ಕೆ ತಂದಿದ್ರು. ಅದಾದ್ಮೇಲೆ ಮುಂದಕ್ಕೆ ಬಂದ ರಾಜಕಾರಣಿಗಳು ಯಾರು ಏನು ಅದ್ರ ಬಗ್ಗೆ ಗಮನ ಹರಿಸ್ಲಿಲ್ಲ. ಈಗ ನಾವು ಮಾರಾಟ ಮಾಡಬೇಕು ಅಂದ್ರೂ ಬೇರೆಯವರು ಏನಾದ್ರು ಒಂದು ಗಾಳಿ ಸುದ್ದಿ ಹಬ್ಬಿಸ್ತಾರೆ, ಸರ್ಕಾರ ಅಕ್ವೈರ್ ಮಾಡ್ಕೊಂಡ್ಬಿಡುತ್ತೆ, ನಿಮ್ಗೇನೋ ಸಿಗಲ್ಲ ಸಿಗಲ್ಲ ಇದು ಸಿಗಲ್ಲ ಅಂತ. ಹಂಗಾಗಿ ಈಗ ಏನು ಮಾಡ್ಬೇಕು, ನಾವೇ ಕೆಡಗಿಸಿ ಮನೇನ ಡಮಾನಿಶ್ ಮಾಡಿಸಿ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ. ಮೊನ್ನೆ ಏನೋ ನಮ್ಮ ಸ್ನೇಹಿತರು ಫೋನ್ ಮಾಡಿ ಹಂಗಂದ್ರು, ಅದಕ್ಕೋಸ್ಕರ ಇದು ಮಾಡಿದ್ವಿ ಅಷ್ಟೆ. ಆದರೂ ಯಾವುದೇ ಅಧಿಕಾರಿಗಳು ಏನು ಗಮನ ತಗೊಂತ ಇಲ್ಲ. ಅವ್ರ ಹೆಸರಿನಲ್ಲಿ ಯಾವುದೋ ಒಂದು ಟ್ರಸ್ಟು ಅಂತ ಮಾಡ್ಕೊಂಡು ಅವ್ರ ಅನುಕೂಲ ಪಡ್ಕೊಂತ ಇದ್ದಾರೆ. ಎಲ್ಲಿ ಇದೇ ಊರಲ್ಲಿ ಮಾಡಿದ್ದಾರಾ? ಕಿಕ್ಕೇರಿ ಕೃಷ್ಣಮೂರ್ತಿ ಅಂದ್ಬಿಟ್ಟು ಅವ್ರ ಹೆಸರಿನಲ್ಲಿ ಟ್ರಸ್ಟ್ ಮಾಡಿದ್ದಾರೆ, ಬೆಂಗಳೂರಲ್ಲಿ ಇರೋದು ಪ್ರೆಸೆಂಟು. ಅವರೆಲ್ಲ ಬೆಂಗಳೂರಿನಲ್ಲೇ ಇದ್ದಾರೆ. ಬೇರೆ ಇಲಾಖೆಯವರು ಯಾರು ಬಂದರೆ ಕ್ಯಾಸ್ಟಿಸಮ್ ಕೇಳ್ತಾರೆ, ಅವ್ರ ಕಮ್ಯುನಿಟಿಲಿ ಯಾರು ನಿಮ್ಮ ಗಮನಕ್ಕೆ ತರ್ತಾ ಇಲ್ವಾ, ಬರ್ತಾ ಇಲ್ವಾ. ನಮಗೆ ಈ ರೀತಿ ಏನೇನೋ ಮಾತಾಡ್ತಾರೆ, ಊಹಾಪೋಹ ಎಲ್ಲ ಬರುತ್ತಲ್ಲ, ಹಂಗಾಗಿ ನಾವೇ ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ಇಲ್ಲಿ ಕಮ್ಯುನಿಟಿ ಮ್ಯಾಟ್ರ್ ಆಗಲ್ಲ ಸರ್. ಒಂದು ಕಮ್ಯುನಿಟಿ ಅಂತಂದ್ರೆ ಈಗ ನಮ್ಮ ದೇಶದ ವಿಚಾರಕ್ಕೆ ಬಂದ್ರೆ, ಕವಿಗಳ ವಿಚಾರದಲ್ಲಿ ನಮ್ಮ ದೇಶದಲ್ಲಿ ಪ್ರೇಮ ಕವಿ ಅಂತ ಇರೋದು ಒಬ್ಬರೇನೆ. ಹೌದು, ಪ್ರೇಮ ಕವಿ, ಇನ್ಯಾರು ಇಲ್ಲ. ಹಂಗಿದ್ದು ಅವ್ರ ಮನೇನೆ ಸ್ಮಾರಕ ಮಾಡಲಿಕ್ಕೆ ಕೆಲವೊಂದು ಅಡೆತಡೆಗಳಿವೆ ಸರ್. ಊರ್ನವರು ಈಗ ಎಲ್ಲರೂ ಅವ್ರವ್ರ ಸೇಫ್ಟಿ ಅವ್ರವ್ರಿಗೋಸ್ಕರ ಅವ್ರೇನೋ ಮಾಡ್ಕೊಂತಾರೆ. ಊರ್ನವ್ರು ಬಂದರೆ ಈಗ ಅವ್ರು ಕೊಡೋಕ್ಕಾಗತ್ತಾ? ಸರ್ಕಾರದ ಹಿಂದೆ ಇದ್ದರು ರತ್ನಮ್ಮ ಅಂತ ಇದ್ದರು ತಹಸೀಲ್ದಾರು, ಅವರು ಇದ್ರ ಬಗ್ಗೆ ಒಂದು ಸ್ವಲ್ಪ ತುಂಬ ಇಂಟ್ರೆಸ್ಟ್ ತೋರಿಸಿದ್ರು. ಅದಾದಮೇಲೆ ಎ ಸಿ ನಾಗರಾಜ್ ಅವರು ಅಂತ ಇದ್ದರು, ಅವರೂ ತುಂಬ ಸರಿ ಇದ್ರ ಬಗ್ಗೆ ಪ್ರಯತ್ನ ಪಟ್ಟರು, ಬಟ್ ಅಂಥವ್ರ ಕೈಲೇ ಆಗಲಿಲ್ಲ. ಇನ್ನು ನಾವು ಸಾಮಾನ್ಯ ಜನಗಳು ಏನು ಮಾಡೋಕ್ಕಾಗುತ್ತೆ? ಒಬ್ಬ ಎ ಸಿ ತಹಸೀಲ್ದಾರ ಏನೂ ಮಾಡೋಕ್ಕಾಗಲಿಲ್ಲ. ಮೊನ್ನೆ ಒಡಿಸ್ಲಿಕ್ಕೆ ಅಂತ ಹೋದಾಗ ಮಂಡ್ಯದಲ್ಲೂ ಹೇಳಿದ್ರು, ಯಾವುದೋ ಒಂದು ಕನ್ಫ್ಯೂಷನ್ ಇತ್ತು, ಡಿ ಆರ್ ಆಫೀಸ್ಗೆ ಹೋಗಿದ್ದು ಡಿಸ್ಟಿಕ್ ರಿಜಿಸ್ಟ್ರ್ ಹತ್ರ. ಕಿಕ್ಕೇರಿ ಅಂತ ಹೇಳ್ಕೆ ಅವರೇ ಹೆಂಗಂದ್ರು, ಕಿಕ್ಕೇರಿ ಕೆ ಎಸ್ ನರಸಿಂಹಸ್ವಾಮಿ ಅವರು ಅಂತ. ಹೌದು, ಅವ್ರ ಹೆಸರು ಅಲ್ಲ ಸರ್, ನಾ ಅವ್ರ ಮನೆಯಲ್ಲೇ ನಾವು ಹೊಸ ಇರೋದು ಅಂತ ಅಂದು, ನೀವು ತುಂಬ ಪುಣ್ಯವಂತರು ಬಿಡ್ರಿ ಅಂಥವ್ರ ಜಾಗದಲ್ಲಿ ಇದ್ದೀರಲ್ಲ ಅಂದರು. ಬಟ್ ಅಂಥ ಜಾಗದಲ್ಲಿ ಇರೋದಕ್ಕೆ ನಮಗೂ ಆಗ್ತಾ ಇಲ್ಲ. ವಿಪರ್ಯಾಸ ನೋಡಿ, ವಿಪರ್ಯಾಸ ಅಂತ. ಕೊಚ್ಚಿನಲ್ಲಿ ಕೊಳ್ಳೆ ಹೊಡ್ಕೊಳೋದು ವಾಸ್ಕೋಡಿಗ ಮುಂದೆ ಸ್ಮಾರಕ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಈ ಪ್ರೇಮ ಕವಿದು ಏನಕ್ಕೂ ಯಾವುದಕ್ಕೂ ಬರ್ತಾ ಇಲ್ಲ. ರಾಜಕಾರಣ, ಕ್ಯಾಸ್ಟಿಸಮ್, ಸ್ವಾರ್ಥ ಬಳಕೆ. ಇವರ ಕುಟುಂಬಸ್ಥರು ಏನು ಹೇಳ್ತಾರೆ, ಮನೆಯವರು? ನಮ್ಮವರು 100ನೇ ವರ್ಷದ ಜನ್ಮದಿನೋತ್ಸವಕ್ಕೆ ಬಂದಿದ್ರು, ಅದಾದ್ಮೇಲೆ ಅವರನ್ನು ಯಾರು ಬಂದಿಲ್ಲ. ಈ ಅವ್ರ ಇದ್ರ ಬಗ್ಗೆ ಏನು ಮಾತಾಡಲ್ವಾ? ಅವ್ರು ಬರೋದೇ ಇಲ್ಲ ಮೇಡಮ್. ಅವರು ಮಾಡ್ಕಂತಿದ್ದೋ ನಾವೇ ಬರ್ತಾ ಇರುವಲ್ಲ 4-5 ವರ್ಷದಿಂದ. ಇದೆಲ್ಲ ಹೆಂಗ್ ಮಾಡೋದು? ಇದು ಮಧ್ಯದ ಮನೆ, ಇದು ಹಾಲು, ಪೂರ ಹಾಲಿತ್ತು. ಇದು ಪೂರ ಹಾಲಿತ್ತು, ಇದನ್ನ ಸ್ವಲ್ಪ ಆಲ್ಟರ್ನೇಟ್ ಮಾಡ್ಕೊಂಡಿದ್ದಾರೆ, ನಮ್ಗೆ ಅನುಕೂಲಕ್ಕೆ ತಕ್ಕನಾಗ ಆಲ್ಟರ್ನೇಟ್ ಮಾಡ್ಕೊಂಡಿದ್ದೀವಿ. ಕಂಬ ಸಾಲಿನ ಮನೆ ಒಂದು ಕಂಬ ಇದೆ ಅವಾಗಿಂದ. ಇಲ್ಲ, ಇದು ಇಲ್ಲೊಂದು ಕಂಬ ಇದೆ, ಇಲ್ಲೊಂದು ಕಂಬ ಇದೆ, ಅಲ್ಲೊಂದು ಕಂಬ ಇದೆ. ಓಕೆ, ಕಂಬ
ಅಲ್ಲೊಂದು ಕಂಬ ಇದೆ, ಕಂಬಗಳು ನಾವು ಆಲ್ಟರ್ನೇಟ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ಮುಚ್ಚಿ ಹಾಕಿದ್ದೀವಿ. ಓಕೆ, ಇದೇನು ಸರ್ ಈ ಕಡೆ? ಇದೂ ರೂಮೇನೆ, ಇದು ಫಸ್ಟ್ ಅಡುಗೆ ಮನೆ ಇತ್ತು, ಅದನ್ನ ಹಂಗೆ ಆಲ್ಟರ್ ಮಾಡ್ಕೊಂಡು ರೂಮ್ ಮಾಡಿ ಇದು ಮಾಡಿರೋದು ಅಷ್ಟೇ. ನಿಮ್ ತಂದೆ ಅವರು ಅಲ್ಲ, ಅವರು ರೈಟರ್ ಆಗಿದ್ರ? ಇಲ್ಲ, ಅವರು ಡಬಲ್ ಡಿಗ್ರಿ ಹೋಗ್ತಾರೆ. ಈ ಮನೆ ನರಸಿಂಹಸ್ವಾಮಿ ಅವ್ರದ್ದು ನೆನಪು ಏನಿದೆ ವಸ್ತುಗಳ ರೂಪದಲ್ಲಿ? ವಸ್ತುಗಳ ರೂಪದಲ್ಲಿ ಅದೊಂದು ಬಿಟ್ಟರೆ ಇನ್ನು ಯಾವುದೂ ಇಲ್ಲ. ಅವ್ರದ್ದು ಓ ಇದು ಅವ್ರು ಬರಿತಾ ಇದ್ದಿದ್ದು ಅಂತ. ಓಕೆ, ಇದೇ ಡೆಸ್ಕ್ ಸರ್ ನೀವು ಹೇಳಿದ್ದು? ಅದೇ ಒಂದೇ ಒಂದೇ ಇರೋದು, ಅದೊಂದೇ ಇರೋದು. ಇಲ್ಲ ಅವೆಲ್ಲ ಏನು ಹಳೇದಾಗಿದೆಯಲ್ಲ. ಹಳೇದಾಗಿದೆ ಅದು. ಯಾವ ತಗೊಂಡಿ 41 ವರ್ಷ ಅಂದರೆ ಅವರು ಅದ್ರ ಮುಂಚೆ ಯೂಸ್ ಮಾಡಿದ್ದಾರೆ, ನೋಡಿ. ನಾವು ಇವಾಗ ಬರವಣಿಗೆಗೆ ಡೆಸ್ಕ್ ಅಂತ ಯೂಸ್ ಮಾಡ್ತೇವೆ. ಅವಾಗ ನರಸಿಂಹಸ್ವಾಮಿಯವರು ಇದ್ರಲ್ಲೇ ಮೈಸೂರು ಮಲ್ಲಿಗೆ ಅಂತ ಕವನ ಅನ್ನು ಬರೆದು. ಹೌದು, ಇವಾಗ 32 ಸಲ ಅದು ಮರುಮುದ್ರಣ ಆಗಿದೆ, ಮೈಸೂರು ಮಲ್ಲಿಗೆ ಕವನ ಸಂಕಲನ. ಅವ್ರ ಕವನ ಸಂಕಲನಕ್ಕೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಸಾಹಿತ್ಯದಲ್ಲಿ ಅಂತ ಹೇಳಿದರೆ ಬರೀ ಕವಿತೆಗಳಿಗೆ ಸೀಮಿತವಾಗಿರೋ, ಅದ್ರ ಜೊತೆಗೆ ಗದ್ಯನೂ ಕೂಡ ಬರೆದಿದ್ದಾರೆ, ಪುಸ್ತಕಗಳನ್ನೂ ಕೂಡ ಬರೆದಿದ್ದಾರೆ. ಇದವರು ಡೆಸ್ಕು, ಅವ್ರು ಬರಿತಾ ಇದ್ದಿದ್ದಂತಹದ್ದು ಮರದ್ದು. ಇಲ್ಲಿ ಮೇ ಬಿ ಪೆನ್ ಅಥವಾ ಏನಾದರೂ ನೋಟ್ಬುಕ್ ಇಟ್ಕೊಳ್ತಾ ಇದ್ರು ಅನಿಸುತ್ತೆ. ಇದನ್ನು ಶೇಖರಣೆ ಮಾಡಿದ್ದಾರೆ. ಈ ಮನೇಲಿ ಇನ್ನೇನು ಉಳಿದಿಲ್ಲ, ಬರೀ ಖಾಲಿ ಗೋಡೆಗಳು, ಹಳೆ ನೆನಪು ಎಲ್ಲ ಮಾಸ್ ಹೋಗಿದೆ. ಅರೆ ಇದೊಂದು ಮಾತ್ರ ಹಾಗೇ ಇದೆ ನೋಡೋಣ. ಸರ್ಕಾರದವರು ಏನು ಮಾಡೋಕ್ಕೆ ಬಿಡ್ತಾ ಇಲ್ಲ ಇದನ್ನು ಖರೀದಿ ಮಾಡಿದವ್ರಿಗೆ. ಇವಾಗ ಈ ಮನೇನ ಏನಾದ್ರು ಸ್ಮಾರಕ ಮಾಡಿ ಅಭಿವೃದ್ಧಿ ಮಾಡಲಿಕ್ಕೂ ಬಿಡ್ತಾ ಇಲ್ಲ, ಅವ್ರಿಗೆ ಮನೆ ಕಟ್ಕೊಂಡು ಜೀವನ ಮಾಡೋದಕ್ಕೂ ಏನು ಬಿಡ್ತಾ ಇಲ್ಲ. ಒಂದು ಏನು ಹೇಳ್ತಾರೆ, ಒಂದು ತ್ರಿಶಂಕು ಸ್ಥಿತಿಲಿ ಸರ್ ಇದ್ದಾರೆ. ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ನಾವು ಈ ಸಂಬಂಧಪಟ್ಟಂತಹ ಇಲಾಖೆಗೆ ಕೋರ್ಕೊಳ್ಳೋದು ಇಷ್ಟೇ, ಒಂದು ಸ್ಮಾರಕನಾದರೂ ಸರಿ ಮಾಡಿ, ಇಲ್ಲಾಂದರೆ ಸರ್ಗೆ ಒಂದು ಏನು ವ್ಯವಸ್ಥೆನಾದರೂ ಮಾಡಿಕೊಡಿ. ಯಾಕೆಂದರೆ ಅವರು ಜೀವನಾಂಶಕ್ಕೋಸ್ಕರ ಈ ಮನೇನ ಖರೀದಿ ಮಾಡಿದ್ದು. ಇವಾಗ ಈ ಮನೆ ಬಿಟ್ಟು ಅವರು ಈ ಥರ ಎಲ್ಲ ತಕರಾರು ಇರೋದ್ರಿಂದ ತೋಟದ ಮನೆಗೆ ಹೋಗಿದ್ದಾರೆ ನೋಡಿ. ಎಂತೆಂಥವ್ರಿಗೆಲ್ಲ ಏನೆಲ್ಲ ವ್ಯವಸ್ಥೆ ಬರುತ್ತೆ. ಅರೆ ಇಷ್ಟೊಂದು ಸಾಹಿತ್ಯಕ್ಕೆ, ಒಂದು ಸಾಹಿತ್ಯದ ಆಸ್ತಿ ಅಂತ ಹೇಳ್ಬೋದು, ಕನ್ನಡ ಭಾಷೆ ಸಂಸ್ಕೃತಿಗೆ ಒಂದು ಆಸ್ತಿ ನಮ್ಮ ಕೆ ಎಸ್ ನರಸಿಂಹಸ್ವಾಮಿ. ಕಿಕ್ಕೇರಿ ಅಂತ ಹೆಸರು ಹೇಳಿದರೆ ಪ್ರತಿಯೊಬ್ಬರು ಬಾಯಲ್ಲಿ ಬರೋದು, ಓ ಹೌದಾ, ಕೆ ಎಸ್ ನೂರವರ ನೀವು, ಪ್ರೇಮ ಕವಿ. ಹೌದು, ಇಷ್ಟೊಂದು ಅವ್ರ ಕವಿತೆಗಳು ಎಷ್ಟು ಫೇಮಸ್ ಅಂತ ಹೇಳ್ತಾರೆ. ಅರೆ ಫ್ಯಾಕ್ಟ್ ನೋಡಿದರೆ, ವಾಸ್ತವ ಸ್ಥಿತಿ ನೋಡಿದರೆ ಇಲ್ಲಿ ಬಂದು ಬೇರೆಯೇ ಇದೆ. ಅವ್ರ ಹೆಸರಲ್ಲಿ ತುಂಬ ಸೊಸೈಟಿ ಮಾಡಿದ್ದೀರಾ, ಸಂಘ ಸಂಸ್ಥೆಗಳನ್ನ ಮಾಡ್ಕೊಂಡಿದ್ದೀರಾ, ಅವ್ರಿಗೂ ಕೂಡ ನಾವು ಗಮನಕ್ಕೆ ತರ್ತಾ ಇದ್ದೀವಿ. ಏನಾದರೂ ಒಂದು ವ್ಯವಸ್ಥೆ ಮಾಡಿ, ಇದಕ್ಕೊಂದು ಸೂಕ್ತ ವ್ಯವಸ್ಥೆನ ಕಲ್ಪಿಸ್ಕೊಡಿ. ಅವರು ಬಾಳಿ ಬದುಕಿದಂಥ ಮನೆ ಇದು, ನಮಗಲ್ಲ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ, ತಲತಲಾಂತರ ಮುಂದಿನ ಪೀಳಿಗೆಗೆ ಅವರ ಸಾಹಿತ್ಯದ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ, ಒಂದು ಸ್ಮಾರಕ ರೂಪದಲ್ಲಿ ಅವ್ರು ಬರೆದಂಥ ಪುಸ್ತಕಗಳನ್ನ ಇಲ್ಲಿ ಸಂಗ್ರಹ ಮಾಡಿದರೆ ಎಲ್ರಿಗೂ ತುಂಬ ಉಪಯೋಗ ಆಗುತ್ತೆ. ಅದೇ ಕಿಕ್ಕೇರಿ ಕೃಷ್ಣಮೂರ್ತಿ ಅಂತ ಇವ್ರ ಹೆಸರಿನಲ್ಲಿ ಒಂದು ಟ್ರಸ್ಟ್ ಮಾಡಿದ್ದಾರೆ, ಕೆಲವೊಂದು ಪ್ರವಾಸ ಸಮಾರಂಭಗಳನ್ನು ಮಾಡಿದ್ರು ಕಿಕ್ಕೇರಿನಲ್ಲಿ. ಕೆಲವೊಂದು ಅಧಿಕಾರಿಗಳು ಕೇಳಿದ್ರೆ ಅವ್ರ ಹೆಸರನ್ನ ಟ್ರಸ್ಟ್ ಮಾಡಿದಾರಲ್ಲ ಅವ್ರನ್ನ ವಿಚಾರ ಮಾಡಿ ಅಂತ ಕೆಲವೊಂದು ಅಧಿಕಾರಿಗಳು ಹೇಳ್ತಾರೆ. ಈ ರೀತಿ ಅವರು ಅವ್ರ ಹೆಸರಿನಲ್ಲಿ ಟ್ರಸ್ಟ್ ಮಾಡಿರೋದೆಷ್ಟೋ ಅಷ್ಟು ಬಿಟ್ಟರೆ ಅವ್ರು ಈ ವಿಚಾರವಾಗಿ ಯಾವತ್ತೂ ಅವ್ರ ಹೆಸರಿನಲ್ಲಿ ಅವ್ರ ಜ್ಞಾಪಕಾರ್ಥವಾಗಿ ಒಂದು ಸ್ಮಾರಕ ಮಾಡಬೇಕು, ಒಂದು ಮಾಡಬೇಕು, ಏನು ಮಾಡಬೇಕು ಅಂತ ಇದುವರೆಗೂ ಏನಕ್ಕೂ ಬಂದಿಲ್ಲ ಅವರು. ಇದನ್ನೆಲ್ಲ ನೋಡ್ಕೊಂಡ್ರೆ ಅವ್ರ ಸ್ವಾರ್ಥ ಬಳಕೆಗೋಸ್ಕರ ಅವರು ಒಂದು ಅವ್ರ ಹೆಸರಿನಲ್ಲಿ ಟ್ರಸ್ಟ್ ಅಂತ ಮಾಡ್ಕೊಂಡು ಏನೋ ಮಾಡ್ತಾಯಿದ್ದಾರೆ. ಇಲ್ಲಿ ಸ್ವಾರ್ಥಕ್ಕಿಂತ ನಮ್ಮ ಕನ್ನಡದ ಸಾಹಿತ್ಯಕ್ಕಾಗಿ ನಾವು ಒಂದು ಸ್ವಲ್ಪ ಗಮನ ಕೊಡಬೇಕು. ಸಾಹಿತ್ಯಕ್ಕೆ ಅಂತ ಗಮನ ಕೊಡಬೇಕು ಅಂದರೆ ನಮ್ಮ ಅಂತ ಕಾಮನ್ ಮ್ಯಾನ್ಸ್ ಏನು ಮಾಡಲಿಕ್ಕಾಗುತ್ತೆ? ಅವ್ರ ಹೆಸರಿನಲ್ಲಿ ಒಂದು ಟ್ರಸ್ಟ್ ಅಂತ ಮಾಡಿದ್ಮೇಲೆ ಅವ್ರ ಹೆಸರಿನಲ್ಲಿ ಅವ್ರದ್ದು ಏನಿದೆ ಅದನ್ನು ಜೀರ್ಣೋದ್ಧಾರ ಮಾಡಬೇಕು, ಅಭಿವೃದ್ಧಿ ಮಾಡ್ಕೊಂಡು ಹೋಗಬೇಕು. ಬಿಡಬಾರ್ದು. ಹಾಂ, ಈಗ ಸರ್ಕಾರದಿಂದ ಈಗ ಸಾಹಿತ್ಯ ಪರಿಷತ್ಗೆ ಇಂಥದಕ್ಕೆ ಅಂತ ಕೋಟ್ಯಾಂತರ ರೂಪಾಯಿ ದುಡ್ಡು ಅನುದಾನ ಅಂತ ಬರುತ್ತೆ. ಹೌದು, ಅದು ಯೂಸ್ ಆಗದೇ ರೀಫಂಡ್ ಆಗ್ತಾ ಇದೆ, ಮತ್ತೆ ಸರ್ಕಾರಕ್ಕೆ ರೀಫಂಡ್ ಆಗ್ತಾ ಇದೆ, ಇಲ್ಲ ದುರ್ಬಳಕೆ ಆಗ್ತಾ ಇದೆ. ಬಳಕೆ ಈಗ ಬಳಕೆನೆ ಆಯ್ತಾ ಇಲ್ಲ, ಇದಕ್ಕೆ ಬಳಕೆ ಆಗ್ತಾ ಇಲ್ಲ ಅಂದ್ರೆ ಇಲ್ಲ ರೀಫಂಡ್ ಆಗಬೇಕು, ಇಲ್ಲ ದುರ್ಬಳಕೆ ಆಗಬೇಕು. ಇವೆರಡು ಬಿಟ್ಟರೆ ಇನ್ನೇನು ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಇದಕ್ಕೆ ಅಂತಲೇ ಪ್ರತಿಯೊಂದು ಬಜೆಟ್ನಲ್ಲೂ ಇಷ್ಟು ಕೋಟಿ ಅಂತ ಮೀಸಲಾಗಿಡುತ್ತೆ. ಹೌದು,
ಇದಕ್ಕೆ ಕೋಟಿಗಟ್ಟಲೆ ಏನು ಇನ್ವೆಸ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ನಿಮ್ಮ ಅನಿಸಿಕೆ ಏನು, ನೀವು ಮನೆ ಖರೀದಿ ಮಾಡಿ 40 ವರ್ಷದ ಮೇಲೆ? ನಾವು ಮನೆ ಖರೀದಿ ಮಾಡಿ 40 ವರ್ಷ ಆಗಿದೆ, ನಾವು ಬದಲಿ ನಿವೇಶನ ಕೇಳ್ತಾ ಇದ್ದೀವಿ. ಹೌದು, ನಮಗೆ ನಾವು ಕೊಡ್ತಾ ಇರೋದು ಈಗ ಒಂದು 50x50 ಜಾಗ ಕೊಡ್ತಾ ಇದ್ದೀವಿ. ನಾವೇನು 100x100 ಜಾಗ ಕೊಡಿ ಅಂತ ನಾವೇನು ಕೇಳ್ತಾ ಇಲ್ಲ. ನಮಗೆ ಸೂಕ್ತವಾದ ಜಾಗದಲ್ಲಿ ನಮ್ಮ ಜಾಗ ಏನಿದೆ ಮೆಜರ್ಮೆಂಟ್, ಆ ಜಾಗ ನಮಗೆ ಕೊಡಿ. ಈಗ ಅವ್ರು ಬಂದಿದ್ದಾರೆ ಅಂತ ನಾವೇನು ಇಲ್ಲದೇ ಇರೋ ಡಿಮ್ಯಾಂಡ್ಸ್ನೂ ಏನು ಮಾಡ್ತಾ ಇಲ್ಲ. ನಾವು ನಮ್ಮ ತಂದೆಯವ್ರು ಹೇಳಿದ್ದೂ ಅಷ್ಟೇ, ಬದಲಿ ನಿವೇಶನ. ಸರ್ ಕೊತ್ಮ ಅವರು ಎಷ್ಟು 2006-07 ಅವ್ರು ಸ್ಪೀಕರ್ ಆಗಿದ್ದು ಧರ್ಮಸಿಂಗ್ ಫೀಲ್ಡಲ್ಲಿ. ಅವರು 2008-07 SM ಕೃಷ್ಣ, ಅದಾದಮೇಲೆ ಧರ್ಮಸಿಂಗ್ ಫೀಲ್ಡು 2008-09 ಮೋಸ್ಟ್ಲಿ. ಆಗ್ಲಿಂದ್ಲೂ ಇದು ಹೀಗೆ ಬರ್ತಾ ಇದೆ. ಸರ್ ಗಮನಕ್ಕೆ ಅಂದರೆ ಅಧಿಕಾರಿಗಳು ಗಮನದಲ್ಲಿದ್ದಾರೆ. ಈ ರೀತಿ ಟ್ರಸ್ಟ್ ಮಾಡಿರೋಂಥವ್ರು ಕೆಲವೊಂದು ರಾಜಕಾರಣಿಗಳು ಇದನ್ನು ಈ ರೀತಿ ಮಿಸ್ಗೈಡ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಊಹಾಪೋಹಗಳು, ಕೆಲವೊಂದು ಸರಿ ಬರ್ತೀವಿ ಬದಲಿ ನಿವೇಶನ ಕೊಡ್ತೀವಿ ಅಂತ ಬಂದು ಸ್ಮಶಾನದ ಪಕ್ಕ ಜಾಗ ಕೊಡ್ಲಿಕ್ಕೆ ಬಂದರು, ನಾವು ಒಪ್ಪಲಿಲ್ಲ. ಇನ್ನೊಬ್ಬರು ರಾಜಕಾರಣಿ ಬಂದರು, ನಮ್ದು ನೀವು ಕೇಳೋ ಜಾಗದಲ್ಲಿ ಆರ್ಟ್ ಆಫ್ ದಿ ಸಿಟಿ ಅಂದರು. ಆರ್ಟ್ ಆಫ್ ದಿ ಸಿಟಿ, ಊರ ಮಧ್ಯೆ ಇರೋ ಜಾಗನ ಆರ್ಟ್ ಆಫ್ ದಿ ಸಿಟಿ ಅಂತಾರೆ. ಊರ ಮಧ್ಯೆ ಇರೋ ಜಾಗನೇ ಹೃದಯ ಭಾಗ ಅಂತಾರೆ. ನಾವಿರೋದು ಗ್ರಾಮ ಮಧ್ಯದಲ್ಲಿ, ನಮ್ಮನ್ನು ಬಂದು ಸ್ಮಶಾನದ ಮಕ್ಕಳಲ್ಲಿ ಜಾಗ ಕೇಳಿದ್ರೆ ಕೊಡ್ತೀವಿ ಅಂದರೆ ನಾವು ಹೆಂಗೆ ಒಪ್ಪಲಿಕ್ಕಾಗತ್ತೆ? ಈ ರೀತಿ ಕೆಲವೊಂದು ಸಾರಿ ಕೆಲವೊಂದು ಮಾಧ್ಯಮದಲ್ಲಿ ನಮ್ಮ ಬಗ್ಗೆನೇ ಕೆಟ್ಟದಾಗಿ ಏನೇನೋ ಮಾತಾಡಿದ್ರು, ಅವ್ರು ಕೊಡ್ಲಿಕ್ಕೆ ಒಪ್ತಾ ಇಲ್ಲ ಅಂತ. ಈಗ ವಾಸ್ತವಾಂಶ ನಾವು ನೇರ ಹೇಳ್ತಾ ಇದ್ದೀವಿ. ಈಗ ಅವರೇನೆ, ಈಗ ಅವರೇ ಯಾವುದೋ ಒಂದು ಜಾಗದಲ್ಲಿದ್ದಾರೆ, ಅವ್ರ ಜಾಗನೇ ಕೊಟ್ಬಿಟ್ಟು ಅವರೇ ಸ್ಮಶಾನ ಪಕ್ಕಕ್ಕೆ ಜಾಗಕ್ಕೆ ಹೋಗ್ಬಿಟ್ರೆ ಒಪ್ಪಿಡ್ತಾರೆ ಅವರು? ಹಂಗಾಗಿ ಈ ರೀತಿ ನಮಗೆ ಅವ್ರಿಗೆ ಒಂದು ಹೊಂದಾವಣಿಕೆ ಬರ್ತಾನೆ ಇರೋದ್ರಿಂದ ಹೀಗಿದೆ. ಎಷ್ಟೋ ಸರ್ಕಾರಿ ಜಾಗಗಳು ಕಿಕ್ಕೇರಿನಲ್ಲಿ, ಎಷ್ಟೋ ಸರ್ಕಾರಿ ಜಾಗಗಳು ದುರ್ಬಳಕೆ ಆಗಿದೆ. ಕಿಕ್ಕೇರಿನಲ್ಲೇ ದುರ್ಬಳಕೆ ಆಗಿರೋ ಜಾಗ ಅಂತ ಬೇಕಾದಷ್ಟಿದೆ ಸರ್ಕಾರಿ ಜಾಗಗಳೇ. ಆ ಜಾಗದಲ್ಲಿ ದುರ್ಬಳಕೆ ಆಗೋಂತ ಜಾಗದಲ್ಲಿ ನಾವು ಒಂದು ಜಾಗ ಕೇಳ್ತಾ ಇದ್ದೀವಿ. ಹಂಗಿದ್ದು ಇವ್ರು ಕೊಡ್ಲಿಕ್ಕೆ ಒಪ್ತಾ ಇಲ್ಲ. ಇದೇ ತರ ಆದ್ರೆ ಈ ಮನೆ ಇನ್ನೊಂದು 2 ವರ್ಷದಲ್ಲಿ ಕಂಪ್ಲೀಟ್ ಬಿದ್ದೋ? ಇನ್ನು ಒಂದೇ ವರ್ಷ ಮೇಡಮ್, ಎಲ್ಲ ಹೋಗಿದೆ. ಈ ಸರಿ ಮಳೆ ಬಿದ್ರೆ ಎಲ್ಲ ಹೋಗುತ್ತೆ. ಮನೆ ನಾಡಂಚಿನ ಮನೆ, ಮಣ್ಣಿನ ಮನೆ ಇಲ್ಲ. ನಾವು ಒಡಿಸಿ ಮೇಲ್ಗಡೆ ಶೀಟ್ ಹಾಕ್ಸ್ಬೇಕಾಗತ್ತೆ. ಇದೇ ಅಂಚು ಇದನ್ನೇ ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಅಂದ್ರೆ ಏನಕ್ಕೂ ಬರಲ್ಲ. ಇದು ಇಲ್ಲ, ಫಸ್ಟ್ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ಬೇಕು. ರೀಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತಂದ್ರೆ ಮತ್ತೆ ಶೀಟ್ ಎಲ್ಲ ಅಂಚೆಲ್ಲ ಬದಲಾಯಿಸಿದ್ರೆ ಅವ್ರದ್ದು ಏನು ಉಳಿಯಲ್ಲ, ಹಳೆ ಮನೆ ಥರನೇ ಉಳಿಯಲ್ಲ. ಅದನ್ನೇ ಉಳಿಸ್ಬೇಕು ಅಂತಂದ್ರೆ ಅದೇ ರೀತಿ ಮಾಡಬೇಕು ಅಂತಂದಾಗ ನಮಗೆ ವೇಸ್ಟ್ ಆಫ್ ಮನಿ. ಗ್ರಾಮ ಪಂಚಾಯತಿ ಅವರು ಏನು ಹೇಳ್ತಾರೆ ಸರ್? ಅವರು ಸರ್ ಗ್ರಾಮ ಪಂಚಾಯತಿ ಅವರು ಮೇಡಮ್, ಅವರು ಎಲೆಕ್ಷನ್ ಅಲ್ಲಿ ನಿಲ್ತಾರೆ, ಅವ್ರು ಗೆಲ್ತಾರೆ ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಯಾಕೆಂದ್ರೆ ಒಂದು ಗ್ರಾಮ ಒಂದು ಪರಿಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಅವ್ರದ್ದು ಪಾತ್ರ ತುಂಬಾ ಮುಖ್ಯ. ಊರಿಗೆ ಏನ್ ಬೇಕು, ಏನ್ ಬೇಡ, ಏನ್ ಕೊರತೆ ಇದೆ, ಊರಿಗೆ ಏನ್ ಕೊರತೆ ಇದೆ ಅಂದ್ರೆ ಈಗ ಟ್ರಸ್ಟ್ ಮಾಡಿದ್ದಾರೆ, ಟ್ರಸ್ಟ್ ಅಲ್ಲಿ ಇದರಿಂದ ಏನಾದ್ರು ಅನುದಾನ ತಗೊಂತ ಇದಾರ, ಅದ್ರ ಬಗ್ಗೆ ಪಂಚಾಯತಿ ಅವ್ರು ಗಮನ ಹರಿಸಿ ಆ ಅನುದಾನ ನಮಗೆ ಕೊಡಿ, ಪಂಚಾಯತಿಯಿಂದ ನಾವು ಇದನ್ನು ನಾವು ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಪಂಚಾಯತಿಯವರು ಬರ್ಬೋದು. ಹೌದು, ಈಗ ಟ್ರಸ್ಟ್ ಅಂತ ಮಾಡಿದರೆ ಟ್ರಸ್ಟ್ ಅಂತ ಮಾಡಿದ್ಮೇಲೆ ಇವ್ರದ್ದು ಬಗ್ಗೆ ಯಾವುದೇ ರೀತಿ ಜೀರ್ಣೋದ್ಧಾರ ಮಾಡಿಲ್ಲ. ಟ್ರಸ್ಟಿಂದ ಯಾವುದೇ ರೀತಿ ನಾವು ಸರ್ಕಾರದ ಗಮನಕ್ಕೆ ತಂದು ನಾವು ಇದನ್ನು ನಮ್ಮ ಹ್ಯಾಂಡ್ ಓವರ್ ತೊಗೊಂಡು ನಾವು ಜೀರ್ಣೋದ್ಧಾರ ಮಾಡಿಕೊಂಡು ಸರ್ಕಾರದಿಂದ ಅನುದಾನ ಏನು ಬರುತ್ತೆ ಅದನ್ನ ಪಂಚಾಯತಿ ಹ್ಯಾಂಡ್ ಓವರ್ ತಗೊಂತೀವಿ ಅಂತ ಆಗೂ ಮಾಡ್ಬೋದು. ಬಟ್ ಅವರೂ ಯಾರೂ ನಮ್ಮ ಹತ್ರ ಇದುವರೆಗೂ ಯಾರೂ ಬಂದಿಲ್ಲ, ಯಾರು ಗಮನ ಹರಿಸ್ತಾ ಇಲ್ಲ, ಯಾರು ಗಮನ ಹರಿಸ್ತಾ ಇಲ್ಲ ಅಂತ ಅನ್ನೋದಕ್ಕಿಂತ ಅವ್ರಿಗೆ ಅವರವರ ಸ್ವಾರ್ಥ ಬಳಕೆನೇ ಜಾಸ್ತಿ. ಸಿರಿಗೆರೆಯ ನೀರಿನಲ್ಲಿ ತಿರಿದ ತಾವರಿಯಲ್ಲಿ ಕೆಂಪಾಗಿ ನಿನ್ನ ಹೆಸರು ಅಂತಿಂತ ಹೆಣ್ಣು ನೀನಲ್ಲ ನಿನ್ನಂತ ಹೆಣ್ಣು ಇನ್ನಿಲ್ಲ ಎಡೆ ಎಡೆಯ ಸಾಲು ತುರುಬೆಲ್ಲ ಕುಡಿ ನಿನ್ನ ಕೇಳಿದ್ರಲ್ಲ. ಇಂತಹ ಮಧುರವಾದ ಹಾಡುಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ, ಕನ್ನಡ ಸಿನಿಮಾ ಲೋಕಕ್ಕೆ, ಕನ್ನಡ ಭಾವಗೀತೆಗಳ ಲೋಕಕ್ಕೆ ಉದಾರವಾಗಿ ನೀಡಿದಂಥವರು ನಮ್ಮ ಪ್ರೇಮ ಕವಿ, ಮಲ್ಲಿಗೆ ಕವಿ,
ದಾಂಪತ್ಯ ಗೀತೆಗಳ ಕವಿ, ಜನಪದ ಕವಿ ಅಂತೇಳಿ ಪ್ರಸಿದ್ಧರಾಗಿರುವಂಥ ನಮ್ಮ ನಿಮ್ಮೆಲ್ಲರ ಕೆ ಎಸ್ ನರಸಿಂಹಸ್ವಾಮಿಯವರು.